ಹಲೋ ಎವ್ರಿವನ್, AICTEಯಿಂದ ಕೂಡ ಒಂದು ಅಪ್ಡೇಟ್ ಬಂದಿದೆ. ಇದು ಅಕಾಡೆಮಿಕ್ ಕ್ಯಾಲೆಂಡರ್ ಬಗ್ಗೆ. ಅದನ್ನು ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಎಲ್ಲ ಇನ್ಸ್ಟಿಟ್ಯೂಷನ್ಸು UGC ಗೈಡ್ಲೈನ್ಸ್ನ ಫಾಲೋ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಮಗೆಲ್ಲ ಗೊತ್ತು, ನಮ್ಮ ಕಂಟ್ರಿ ಒಂದು ಟಫ್ ಫೇಸ್ನಲ್ಲಿ ಹೋಗ್ತಿದೆ. ಇಂಥ ಸಿಚುವೇಷನ್ನಲ್ಲಿ UGC ಜುಲೈ 7ಕ್ಕೆ ಒಂದು ಗೈಡ್ಲೈನ್ಸನ್ನು ಬಿಡ್ತು, ರಿವೈಸ್ ಮಾಡಿರುವಂಥ ಗೈಡ್ಲೈನ್ಸು. ಅದನ್ನು ಎಲ್ಲ AICTE ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಯೂನಿವರ್ಸಿಟೀಸ್ ಅದನ್ನು ಫಾಲೋ ಮಾಡಲೇಬೇಕು. ಮತ್ತು ಈಗ ಬಂದಿರೋಂತಹ ಅಕಾಡೆಮಿಕ್ ಕ್ಯಾಲೆಂಡರ್ ಈಗ ಸದ್ಯದ ಸಿಚುವೇಷನ್ ಏನಿದೆ ಅದನ್ನು ನೋಡಿಕೊಂಡು ತಯಾರಿಸಿರೋಂಥದ್ದು. ಮುಂದೆ ಚೇಂಜ್ ಆದರೂ ಆಗ್ಬೋದು. ಈ ಅಕಾಡೆಮಿಕ್ ಕ್ಯಾಲೆಂಡರ್ನ ಎಲ್ಲ ಟೆಕ್ನಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅದನ್ನು ಫಾಲೋ ಮಾಡಬೇಕು, ಇಂಜಿನಿಯರಿಂಗ್ ಡಿಪ್ಲೊಮಾ ಎಲ್ಲ. ಈಗ ನೆಕ್ಸ್ಟು ರಿವೈಸ್ಡ್ ಕ್ಯಾಲೆಂಡರ್ ವಿಷಯಕ್ಕೆ ಬಂದರೆ, ಗ್ರ್ಯಾಂಟ್ ಆಫ್ ಅಫಿಲಿಯೇಷನ್ ಬೈ ಯೂನಿವರ್ಸಿಟಿ ಆರ್ ಬೋರ್ಡ್. ಇದು ಮುಂಚೆ ಇದ್ದ ಕ್ಯಾಲೆಂಡರ್ಲಿ 15th May ಇತ್ತು, ಈಗ 15th August ಆಗಿದೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅದು ಜೂನ್ 30 ಇತ್ತು, ಈಗ 5th October ಆಗಿದೆ. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ 10th July ಇತ್ತು, 15th October ಆಗಿದೆ. ಲಾಸ್ಟ್ ಡೇಟ್ ಅಪ್ ಟು ವಿಚ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಅಡ್ಮಿಟೆಡ್ ಅಗೇನೆಸ್ಟ್ ವೇಕೆನ್ಸಿ ಅದು 15th August ಇದು, ಈಗ 20th October ಆಗಿದೆ. ಮತ್ತು ಕ್ಲಾಸಸ್ ಸ್ಟಾರ್ಟ್ ಆಗೋದು ಅದು ಮುಂಚೆ ಡಿಸೈಡ್ ಮಾಡಿರಲ್ಲ, ಈಗ 17th August ಅಂತ ಹೇಳಿದ್ದಾರೆ. ಹೊಸದಾಗಿ ಅಡ್ಮಿಟ್ ಆಗಿ ಬರೋವಂಥ ಸ್ಟೂಡೆಂಟ್ಸ್ಗೆ ಅದು ಲ್ಯಾಟರ್ ಎಂಟ್ರಿ ಕೂಡ ಸೇರಿ ಅವ್ರಿಗೆ 15th October ಸ್ಟಾರ್ಟ್ ಆಗುತ್ತೆ. ಇಷ್ಟು ರಿವೈಸ್ ಮಾಡಿರುವಂಥ ಅಕಾಡೆಮಿಕ್ ಕ್ಯಾಲೆಂಡರಿನ ಇಂಪಾರ್ಟೆಂಟ್ ಪಾಯಿಂಟ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಬೇಕಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.